ಉದಯ ಉಡುಗೊರೆಗಳ ಉತ್ಸವ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ಯಾಕೌಡ ಕರುತ್ರೆ ಇವಳು ಯಾರು ಎಲ್ಲಿಂದ ಬರ್ತಾಳೆ ಅಂತ ಅಂದ್ಕೋತಾ ಇದ್ದೆ ಅಲ್ವಾ ಹೌದು ಕರೆದ ತಕ್ಷಣ ನೀವು ಬಂದ್ರಿ ಅದೇಗೆ ನೀವು ದೇವರ ಏನೋ ಕಷ್ಟದಲ್ಲಿದ್ದಾನೆ ಪಾಪ ಸಹಾಯ ಮಾಡೋಣ ಅಂತ ಬಂದ್ರೆ ನನ್ನನ್ನೇ ದೇವ್ರು ಮಾಡ್ತಿದೀಯಲ್ಲ ಹಾಗೆಲ್ಲ ಏನೂ ಇಲ್ಲ ಅಲ್ಲ ಅದು ನೀವಿಲ್ಲ ಹೇಗೆ ಹೆಚ್ಚೇನು ತಲೆ ಕೆಡಿಸ್ಕೋಬೇಡ ನಾನು ಹಾಗೆ ಒಂದ್ ಕಡೆ ನಿಲ್ಲಲ್ಲ ತಿರುಗ್ತಾನೆ ಇರ್ತೀನಿ ಈಗಲೂ ನನ್ ಪಾಡಿ ನಾನು ಹೋಗ್ತಾ ಇದ್ದೆ ನೀನ್ ನನ್ನನ್ನ ಕೂಗಿದ್ಯಲ್ಲ ಅಂತ ಇಲ್ಲಿಗೆ ಬಂದೆ ಯಾರಾದ್ರೂ ನನ್ನ ಹೆಸರು ಕರೆದು ಅದ್ ನನ್ ಕಿವಿಗೆ ಬಿದ್ರೆ ನಾನ್ ಸುಮ್ನೆ ಹೋಗಕ್ಕಾಗತ್ತಾ ಅದೇನು ಅಂತ ಕೇಳಲೇಬೇಕು ನಿನ್ಗಿನ್ನೂ ಅನುಮಾನ ಹೋಗಿಲ್ಲ ಅಲ್ವಾ ನಿನ್ಗೆ ಕಾಕತಾಳೀಯ ಅಂದ್ರೆ ಗೊತ್ತಾ ನ್ಯಾಯಗಳಲ್ಲಿ ಅದು ಒಂದು ಕಾಗೆ ಕೂತಿದ್ದಕ್ಕೂ ರೆಂಬೆ ಮುರಿದಿದ್ದಕ್ಕೂ ಒಂದೇ ಆಯ್ತು ಹಾಗೆ ನೀನ್ ಕರೆದಿದ್ದಕ್ಕೂ ನಾನ್ ಬಂದಿದ್ದಕ್ಕೂ ಒಂದೇ ಆಯ್ತು ಇದ್ರಲ್ಲಿ ಯಾವ ಪವಾಡನೂ ಇಲ್ಲ ಈಗ ಯಾಕೆ ಕರೆದೆ ಹೇಳು ನನ್ನ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಿಲ್ವಾ ಅಯ್ಯೋ ನಿನ್ ಕಷ್ಟ ನನ್ಗೆ ಹೇಗ್ ಗೊತ್ತಾಗ್ಬೇಕು ನಾನೆಲ್ಲೋ ದೂರದಲ್ಲಿ ಹೋಗ್ತಾ ಇದ್ದೆ ಗಾಳಿಯಲ್ಲಿ ನನ್ನನ್ ಕೂಗ್ತಾ ಇರೋದು ಕೇಳಿಸ್ತು ಅದಕ್ಕೆ ಬಂದೆ ಈಗ ಹೇಳು ಏನಾಗ್ಬೇಕು ನನ್ನಿಂದ ನಯನ ಅವ್ರು ಕಿಡ್ನಾಪ್ ಆಗಿದ್ದಾರೆ ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀರಾ ಯಾಕೆ ನಗ್ತಾ ಇದ್ದೀರಾ ನಾನ್ ನಯನಾನೇ ಹುಡುಕ್ತಾ ಇದ್ದೀನಿ ಆ ಕಿಡ್ನಾಪರ್ಸ್ ನಯನ ಅವ್ರನ್ನ ಎಲ್ಲಿಟ್ಟಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಹೇಳ್ತೀರಾ ಗೌಡ ನೀನು ಕಸ್ತೂರಿ ಮೃಗದ ಬಗ್ಗೆ ಕೇಳಿದ್ಯಾ ಹಾ ಕೇಳಿದ್ದೀನಿ ಆ ಪ್ರಾಣಿ ದೇಹದಲ್ಲಿ ಸುವಾಸನೆ ಕೊಡೋ ಕಸ್ತೂರಿ ಇರುತ್ತೆ ಹೌದು ಆದ್ರೆ ತನ್ನೊಳಗಡೆನೆ ಕಸ್ತೂರಿ ಇದೆ ಅಂತ ಕಡೆವರೆಗೂ ಆ ಮೃಗಕ್ಕೆ ಗೊತ್ತೇ ಆಗಲ್ವಂತೆ ತನ್ನೊಳಗಡೆನೆ ಕಸ್ತೂರಿ ಇಟ್ಕೊಂಡು ಈ ಸುವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ಎಲ್ಲ ಕಡೆ ಹುಡುಕ್ತಾ ಇರುತ್ತಂತೆ ನಾನ್ ನಯನ ಅವ್ರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನೀವ್ ಏನೇನೋ ಹೇಳ್ತಾ ಇದೀರಲ್ಲ ನೀನ್ ಕೇಳಿದ ಪ್ರಶ್ನೆಗೂ ನಾನ್ ಕೊಟ್ಟ ಉತ್ತರಕ್ಕೂ ಸರಿಯಾಗೇ ಇದೆ ಅದ್ ಹೋಗ್ಲಿ ಬಿಡು ಈಗ ನಾನು ಆ ಕಡೆಯಿಂದ ಬರ್ತಾ ಇದ್ದೆ ಅಲ್ಲೊಬ್ಬ ಕುಂಟ ನಿಂತಿದ್ದ ಕುಂಟ ಅಂದ್ರೆ ಕಾಲ್ ಮುರಿದು ಕುಂಟ್ತಾ ಇಲ್ಲ ಏನೋ ಕಾಲ್ ಸ್ವಲ್ಪ ನೋವಾಗಿದೆ ಅಂತ ಕುಂಟ್ತಿದ್ದಾನೆ ಅಷ್ಟೆ ನನ್ಗೋಸ್ಕರ ಒಂದ್ ಸಹಾಯ ಮಾಡ್ತೀಯಾ ನಿನ್ಗೆ ಕೋಟಿ ಕೋಟಿ ಪುಣ್ಯ ಬರುತ್ತೆ ಅವನು ಹಣ್ಣುಗಳನ್ನ ಹಿಡ್ಕೊಂಡು ನಿಂತಿದ್ದಾನೆ ಆ ದಾರಿಯಲ್ಲಿ ಯಾವುದೇ ವಾಹನ ಹೋಗಿಲ್ಲ ಅದಕ್ಕೆ ಅವನಲ್ಲೇ ನಿಂತಿದ್ದಾನೆ ನೀನ್ ಆ ಕಡೆ ಹೋದ್ರೆ ಕೈ ಅಡ್ಡ ಮಾಡೇ ಮಾಡ್ತಾನೆ ಅವನಿಗೆ ಸಹಾಯ ಮಾಡು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ರೆ ನಿನ್ಗೆ ಒಳ್ಳೇದಾಗತ್ತೆ ಅದೆಲ್ಲ ಸರಿ ಆದ್ರೆ ನಯನ ಅವರು ಗೌಡ ನೀನ್ ಒಳ್ಳೆ ಹುಡ್ಗ ನಿನ್ಗೊಂದ್ ಕೆಲ್ಸ ಹೇಳಿದ್ರೆ ಏನು ಮಾತಾಡದೆ ಮಾಡ್ತೀಯಾ ಅಂತ ಅನ್ಕೊಂಡೆ ಮಳೆ ಬರೋ ತರ ಇದೆ ಪಾಪ ಅವ್ನ್ ನನ್ನ ಹತ್ರ ಸಹಾಯ ಕೇಳ್ದ ಅದಕ್ಕೆ ನಾನ್ ನಿನ್ನ ಹತ್ರ ಕೇಳ್ತಾ ಇದ್ದೀನಿ ಹೋಗು ಗೌಡ ಅವನಿಗೆ ಸಹಾಯ ಮಾಡು ಹೋಗು
ಸಾಕ್ ನಿನ್ ಪೂಜೆ ಮಾಡಿದು, ಹೋಗಿ ಇಲ್ಲಿಂದ. ವರ್ಮಾಲಕ್ಷ್ಮಿ ಹಬ್ಬದ ದಿನ ರಾಹುಲ್ನ ಕೂಡಾಕಿ ನನ್ ಜೀವನನ ಹಾಳು ಮಾಡಿದೆ. ಇವತ್ತು ಸಾಗರ್ನ ಮನೆಗೆ ಕರ್ಸಿದ್ಯಾ? ಪ್ರತಿ ಹಬ್ಬದಲ್ಲೂ ಏನಾದ್ರು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಈಗ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಕತ್ತಿ ಹಿಡಿದು ಆಚೆ ದಪ್ತೀನಿ. ವಿನಾಯಕ, ವಿಘ್ನ ಗಣಪತಿ, ನಿನ್ನೇ ನಂಬಿದೀನಿ ತಂದೆ. ರಾಹುಲ್ ತಾರ ಮದ್ವೆಗೆ 100 ವಿಘ್ನ ತಂದಿಡಪ್ಪ. ಮುಂದಿನ ವರ್ಷ ನಿನ್ ಹಬ್ಬದಲ್ಲಿ ನಾನೇ ನಿನ್ನ ಕಡ್ಬಿನ ಹಾರ ಮಾಡಾಕ್ತೀನಿ ತಂದೆ. ಇವಳ್ ಸ್ವಪ್ನ ಅಡಗ್ಸಪ್ಪ, ಇವಳ್ ಮೋಸ ಇವಳಿಗೆ ಸುತ್ತ ಹಾಗ್ ಮಾಡು ತಂದೆ. ಸರ್, ನೀವು ಹೋಗೋ ದಾರಿಲಿ ಇಳ್ಕೋತೀನಿ ಸರ್. ನಾನು ಬನ್ನಿ ಕೂತ್ಕೊಳ್ಳಿ. ನೀನಲ್ಲಿ ನಿಂತಿದ್ದಾಗ ಯಾರಾದ್ರೂ ಹೆಂಗಸರು ಬಂದಿದ್ರ? ನೀನ್ ನನಗ್ ನಡಿಯಕ್ಕಾಗ್ತಿಲ್ಲ, ಡ್ರಾಪ್ ಬೇಕು, ಯಾವ್ದಾದ್ರೂ ಗಾಡಿ ಕಳಿಸು ಅಂತ ಹೇಳ್ದ? ಇಲ್ಲ ಅಣ್ಣ, ನಾನು ನಿಂತೇ ಇಲ್ಲ, ಪೈನಾಪಲ್ ಅನ್ನು ತಗೊಂಡು ಬರ್ತಾ ಇದ್ದೆ. ನಮ್ಮ ಜಾಗದಲ್ಲಿ ಎಲ್ಲ ಕಾಯ್ತಾ ಇದ್ದಾರೆ, ಬೇಗ ಹೋಗ್ಬೇಕಿತ್ತು, ಅದಕ್ಕೆ ನಿಮ್ ಡ್ರಾಪ್ ಕೇಳ್ದೆ. ನೆನಪು ಮಾಡ್ಕೊ, ಇಲ್ಲಿ ಲವ್ವೆ ಅಂತ ಯಾರು ಬಂದಿರ್ಲಿಲ್ವಾ? ಇಲ್ಲ ಅಣ್ಣ, ಯಾರು ಇಲ್ಲ. ಯಾಕಣ? ಏನಿಲ್ಲ ಬಿಡ. ಹೌದು, ಏನ್ ಅಷ್ಟೊಂದು ಅರ್ಜೆಂಟ್ ಅಂದೆ? ಅದ, ಇವತ್ತು ಹಬ್ಬ ಅಲ್ವಾ, ನಮ್ ಶಿವು ಅವ್ರ ಅಪ್ಪನ್ಗೆ ಎಡೆ ಹಾಕ್ತಿದ್ದಾನೆ. ಅವ್ರ ಅಪ್ಪನ್ಗೆ ಪೈನಾಪಲ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಅಪ್ಪನ್ಗೆ ಇಷ್ಟ ಅಂದ್ಮೇಲೆ ಮರಿತಾರ? ನಮ್ ಶಿವು ಮರೆತು ಬಿಟ್ಟಿದ್ದ, ಅದಕ್ಕೆ ನಾನು ತರಕ್ ಬಂದಿದ್ದೆ. ಇಲ್ಲಿ ಯಾರ ಮನೆ ನೆಂಟ್ರು ಹುಡುಗ? ಇಲ್ಲಿ ಎಲ್ಲರೂ ಅಮಾವಾಸ್ಯೆಗಲ್ವಾ ಎಡೆ ಇಡೋದು? ಗಣೇಶನ ಹಬ್ಬದ ದಿನ ಎಡೆ ಇಡೋರು ನಮ್ಮೂರಲ್ಲಿ ಯಾರು ಇಲ್ವಲ್ಲ, ಇಲ್ಲಿ ಎಲ್ಲರೂ ಅಮಾವಾಸ್ಯೆಗೆ ಎಡೆ ಇಡ್ತಾರಪ್ಪ. ಇಲ್ಲ ಬಿಡಿ ಅಣ್ಣ, ನಾವು ಹೊಸಬರು, ಕೆಲ್ಸಕ್ಕೆ ಅಂತ ಬಂದಿದ್ದೀವಿ. ಓ, ಕೆಲ್ಸಕ್ಕೆ ಬಂದಿದ್ದೀರಾ? ಅದು ಸರಿ, ಯಾರ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಏನ್ ಕೆಲ್ಸ? ಇಂಥದ್ದೊಂದಿಲ್ಲ ಅಣ್ಣ, ಎಲ್ಲ ಕೆಲಸ ಮಾಡ್ತೀವಿ. ಕೆಲ್ಸಕ್ಕೆ ಬಂದ ಕಡೆ ಹಬ್ಬ ಮಾಡೋದಲ್ದೆ ಹಿರಿಯರಿಗೆ ಎಡೆ ಇಡ್ತಿದ್ರಲ್ಲ, ಗುಡ್. ಏನ್ ಮಾಡೋದಣ್ಣ, ನಮ್ ಕೆಲ್ಸನೇ ಹೀಗೆ. ಮತ್ತೆ ಹಬ್ಬಕ್ಕೆ ಕಡೆಗೆ ನೀವೇ ಮಾಡ್ಕೋತೀರಾ? ಇಲ್ಲ ಅಣ್ಣ, ನಮ್ ತಂಗಿ ಇದ್ದಾಳೆ, ಎಲ್ಲಾನು ಅವಳೆ ಮಾಡೋದು. ಹಾಗಾದ್ರೆ ಸರಿ. ನಮ್ ತಂಗಿ ಅಡುಗೆ ಮಾಡ್ತಾಳೆ, ಏನ್ ಹೇಳ್ತೀರಾ? ಅನ್ನ ಮಾಡ್ತಾಳೆ, ಮಲ್ಲಿಗೆ ಹೂ ತರ ಇರುತ್ತಣ, ಎರ್ಚಿದ್ರೆ ಮನೆಗೆಲ್ಲ ಅಡ್ಕೊಬೇಕು, ಹಂಗ ಅದವಾಗ ಮಾಡ್ತಾಳೆ. ಹೌದಾ, ವೆರಿ ಗುಡ್. ಅಣ್ಣ ಸುಮ್ಮನೆ ಅನ್ಕೊಂಬೇಡಿ, ನನ್ನ ತಂಗಿ ಮುದ್ದೆ ಮಾಡ್ತಾಳೆ, ಗೋಡೆಗೆ ಎಸೆದ್ರೆ ಕಚ್ಕೊಂಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಈಗ ಹಬ್ಬಕ್ಕೆ ಅಂತ ತಿಂಡಿ ಮಾಡ್ತಾಳೆ, ವಾಸನೆಗೆ ತಲೆ ತಿರುಗಿ ಬಿದ್ದೋಗ್ಬೇಕಣ, ಹಂಗ ಮಾಡ್ತಾವಳೆ. ಒಂಚೂರು ಟೇಸ್ಟ್ ನೋಡ್ತೀವಿ ಅಂದ್ರೆ ಕೊಡ್ಲಿಲ್ಲ ಅಣ್ಣ, ಹಿರಿಯರು ಕಾರ್ಯ ಮುಗಿ ಗಂಟ ಕೊಡಲ್ಲ ಅಂದ್ಲು. ಹೌದಲ್ವಾ, ಮೀಸಲು ತಿನ್ಬಾರ್ದು. ಮತ್ತೆ ನೀವ್ ಹೇಳ್ತೀರಣ್ಣ, ತಿಂಡಿ ಸ್ಮೆಲ್ಗೆ ತಿನ್ಬಿಡ್ಬೇಕು ಅನ್ಸುತ್ತೆ. ನಾನ್ ಸುಮ್ನೆ ಹೇಳ್ತಾ ಇಲ್ಲ ಅಣ್ಣ, ನಮ್ ತಂಗಿ ಅಡುಗೆ ಮಾಡೋದನ್ನ ನೀವೇನಾದ್ರು ಊಟ ಮಾಡ್ಬಿಟ್ರೆ ಮನೆಗೆ ಹೋಗಲ್ಲ, ಅಲ್ಲೇ ಇದ್ಬಿಡ್ತೀರಾ. ಹೌದಾ, ಅಷ್ಟೊಂದ್ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಿಮ್ ತಂಗಿ? ಮೈಸೂರು ಪಾಕ್ ಮಾಡಿದ್ಲು, ಗಮ ಗಮ ಅಂತಿತ್ತು. ಹಾಗೂ ನಾವು ತಿನ್ನಕ್ಕಾಗದೆ ಹೇಗಿದೀವ ಅಂತ ಯೋಚನೆ ಮಾಡ್ಯಾಣ. ನನಗಂತೂ ಅವಳು ಮಲಗಿದಾಗ ಹೋಗಿ ಕತ್ತಿನ್ಬಿಡೋಣ ಅನ್ಸ್ತಿತ್ತು. ಏನೇ ಹೇಳಿಯಣ, ಒಂದಪ್ಪ ನನ್ನ ತಂಗಿ ಹೇಳಿದ್ರೆ ಮುಗೀತು, ನಾವು ಅವಳ ಮಾತು ಮೀರೋದಿಲ್ಲ. ಮೈಸೂರು ಪಾಕ್ ಮಾಡಿದಾರ ನಿಮ್ ತಂಗಿ ಅಂದ್ರೆ ಅವರು? ತಂಗಿ ಅಂದ್ರೆ ತಂಗಿ ಅಷ್ಟೇ. ಊರಿಂದ ನಿಮ್ ಜೊತೆನೆ ಬಂದಿದಾರ? ಊನಣ್ಣ, ನನ್ ಮೇಲೆ ನಂಬಿಕೆ ಬತ್ತಲ್ಲ ನಿಮ್ಗೆ. ನಮ್ಮನೆ ಊಟಕ್ಕೆ ಬನ್ನಿ,
ಅವಾಗ ಗೊತ್ತಾಗತ್ತೆ ನಿಮಗೆ. ಇಲ್ಲಪ್ಪ, ನನಗೆ ತುಂಬಾ ಕೆಲಸ ಇದೆ. ಇಲ್ಲ ಅಣ್ಣ, ನಡೀರಣ್ಣ, ಹೇಳ್ತೀನಿ. ಇದು ನಮ್ಮ ಅಪ್ಪನ ಬಟ್ಟೆ, ಜೊತೆಗೆ ಇಟ್ಕೊಂಡಿರ್ತಿದ್ದೆ. ಇದು ನೀನೇ ಪೂಜೆಗೆ ಇಟ್ಬಿಡಮ್ಮ. ಅಣ್ಣ ನೋಡಿ, ಎಲ್ಲ ಸರಿಯಾಗಿದೆ. ಇನ್ ಪೈನಾಪಲ್ ಹಣ್ಣು ಬಂದ್ರೆ ಪೂಜೆ ಮಾಡೋದಷ್ಟೇ. ಎಲ್ಲ ಸರಿಯಾಗಿದೆ. ನಾನು ಮಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಿನ್ನಿಂದ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ತು. ಇಲ್ಲೇ ಅಣ್ಣ ಇರೋದು ನಾವು, ನಿಲ್ಸಿ ಅಣ್ಣ. ಇಲ್ಲಿ ಹಾಕಿದಿರ ಈ ಪಾಳ್ ಮನೆಯಲ್ಲಿ? ಊರೊಳಗೆ ಮನೆ ಸಿಗ್ತಾ ಇರ್ಲಿಲ್ವಾ? ನಮ್ ಕರ್ಸದ ಯಜಮಾನ್ರು ಇಲ್ಲೇ ಇರ ಕೇಳಿದಾರೆ. ಏನ್ ಮಾಡಿದ್ ಹೇಳಿ ಅಣ್ಣ? ಪರಸ್ತಾಳವೋ ಪರದಾಟವೋ ಅನ್ನಂಗಾಗಿದೆ ನಮ್ ಪಾಡು. ತಂಗಿ ಇದ್ದಾಳೆ ಅಂತೀರ, ಅವಳನ್ನ ಇಟ್ಕೊಂಡು ಇಲ್ಲಿದ್ದೀರಾ? ಏನಾದರೂ ಅಪಾಯ ಆದ್ರೆ? ಸರಿ ಆಯ್ತು, ಹಬ್ಬ ಆದ್ಮೇಲೆ ಈ ಜಾಗದಲ್ಲಿ ಇರಕ್ ಹೋಗ್ಬೇಡಿ. ಇಲ್ಲಿ ಯಾರು ಸರಿ ಇಲ್ಲ. ಹಬ್ಬ ಆದ್ಮೇಲೆ ಊರೊಳಗೆ ಬಂದಿರಿ. ಆಯ್ತಣ. ನೀನ್ ಬಂದು ನನ್ನ ಭೇಟಿಯಾಗು, ನಿನ್ಗೊಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ರೈತರು ಹೇಳ್ತಾ ಇರ್ತಾರೆ ಆಳು ಸಿಗ್ತಾ ಇಲ್ಲ ಅಂತ, ಒಳ್ಳೆ ಕೂಲಿನೂ ಕೊಡಿಸ್ತೀನಿ. ಆಯ್ತಣ. ಸರಿ ಆಯ್ತು, ಮನೇಲಿ ಹಬ್ಬ ಮಾಡಕ್ ಕಾಯ್ತಾ ಇರ್ತಾರೆ, ಹೋಗು. ಅಣ್ಣ ಇವತ್ತು ನಮ್ಮನೆ ಹಬ್ಬದ ಊಟಕ್ಕೆ ನೀವು ಬರಲೇಬೇಕು, ಬನ್ನಿ ಅಣ್ಣ. ಅಲ್ಲಪ್ಪ, ನಾನು ಯಾರು ಅಂತಾನೇ ನಿನಗೆ ಗೊತ್ತಿಲ್ಲ, ಊಟಕ್ಕೆ ಕರೀತಾ ಇದೀಯಾ? ನಾವು ಗೌಡ್ರುಗಳೇ ಅಣ್ಣ, ನಮ್ಮೂರಲ್ಲಾಗಿದ್ರೆ ಎಲ್ಲ ನಾಲ್ಕು ಜನಕ್ಕೆ ಕರೆದು ಊಟ ಹಾಕ್ತಿದ್ವಿ. ಮನೆ ಗಂಟ ಬಂದಿದ್ದೀರಾ, ಊಟ ಮಾಡ್ದಂಗೆ ಹಂಗೆ ಹೋಗ್ಬಿಡಿ, ಬನ್ನಿ ಅಣ್ಣ, ಊಟ ಮಾಡ್ಕೊಂಡೋಗಿ. ಬನ್ನಿ ಅಣ್ಣ. ಇಲ್ಲಪ್ಪ, ನನಗೆ ತುಂಬಾ ಕೆಲಸ ಇದೆ, ನೀನು ಹೋಗು. ಬನ್ನಿ ಅಣ್ಣ. ಇರ್ಲಿ ಅಣ್ಣ, ಹಬ್ಬದ ದಿವಸ ಮನೇಲಿ ಕಾಯ್ತಾ ಇರ್ತೀರ, ಹೋಗಪ್ಪ ನೀನು. ಇರ್ಲಿ, ಬನ್ನಿ ಅಣ್ಣ. ಅಣ್ಣ 5 ನಿಮಿಷ ಅಣ್ಣ, ಇಲ್ಲೇ ಅಣ್ಣ ಬಂದೆ. ಸರಿ. ಕೊಡಿ ಅಣ್ಣ. ತಗೊಳಮ್ಮ. ಅಣ್ಣ ಪೂಜೆ ಮಾಡಿ. ನಯನ ನೀನೆ ಪೂಜೆ ಮಾಡಮ್ಮ. ಹಾಕಲ್ಲ ಅಣ್ಣ. ಶಿವ ಹೇಳಿದ ಸರಿ ಇದೆ. ನಯನ ಮೊದಲು ನೀನ್ ಧೂಪ ಹಾಕಮ್ಮ. ಸರಿ ಅಣ್ಣ. ನಯನ ತಗೊಳಮ್ಮ. ಅಣ್ಣ ನೀವು ಧೂಪ ಹಾಕಿ ಬನ್ನಿ. ಸರಿ ಅಮ್ಮ. ಅಣ್ಣ ನೀವು ಎಲ್ಲರೂ ಧೂಪ ಹಾಕಿ. ಸರಿ ಅಮ್ಮ.
ನಂಗಂತೂ ತುಂಬಾ ಹೊಟ್ಟೆ ಸೀತಿದ್ಕಣ, ಹೋಗಿ ಚೆನ್ನಾಗಿ ಗಣತ್ತಾಗಿ ತಿನ್ಬೇಕಣ. ಅಣ್ಣ, ಒಂದ್ ಮಿಸ್ಟೇಕ್ ಮಾಡ್ಬಿಟ್ಟಿದೀನಣ್ಣ. ಏಯ್, ಏನ್ ಮಾಡ್ದೋ ಅಣ್ಣ? ಒಬ್ಬರನ್ನ ಹಬ್ಬಕ್ಕೆ ಕರ್ಕೊಂಬಂದಿನಣ. ಏಯ್, ನಿಂಗ್ ಬುದ್ಧಿಗಿದ್ದು ಇದೆಯೇನೋ? ಯಾರ ಅವನು ಅಣ್ಣ? ಅವ್ರು ತುಂಬಾ ಒಳ್ಳೆಯವ್ರಣ. ಅಯ್ಯೋ, ಲವ್ ಯಾರ್ಯಾರನೋ ಯಾಕೋ ಕರ್ಕೊಂಬಂದಿ ಇಲ್ಲಿಗೆ? ಬಾಸಿಗೆನ ವಿಷಯ ಗೊತ್ತಾದ್ರೆ ಅಷ್ಟೇ, ನಮ್ ಕತೆ ಮುಗೀತು. ಯಾರಿಗೂ ಹೇಳೋದೇ ಬೇಡ ಅಣ್ಣ. ಅಣ್ಣ, ನಯನ ಅಡುಗೆ ಮಾಡೋದನ್ನ ಹೊಗಳ್ಬಿಟ್ಟು ಕರ್ಕೊಂಬಂದಿನ ಅಣ್ಣ. ಊಟ ಮಾಡಿ ಕಳಿಸ್ಬಿಡೋಣ. ಇಲ್ಲ ಕಣ್ರು, ತಪ್ಪಾಗತ್ತೆ. ಅಣ್ಣ, ಹಬ್ಬಕ್ಕಂತ ಬಂದಿದ್ದಾರೆ, ಊಟ ಮಾಡದೆ ಹಾಗೆ ಹೇಗಣ ಕಳಿಸೋದು? ಏನೋ ಬರಲಿ ಬಿಡು. ಸರಿ ಬರೋ. ನಾನು ಹೇಳಿದ್ನಲ್ಲ, ಅದು ಇವರೇ ಅದು. ನಮಸ್ತೆ. ನಮಸ್ತೆ. ಹೇ, ನೀನೇನೋ ಕರೆದೆ ಅಂತ ಬಂದೆ, ಗಣೇಶನ್ ಪೂಜೆ ಬೇರೆ ಮಾಡಿದಿರ, ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯ್ತು. ಸರಿ, ನಾನು ಹೊರಡ್ತೀನಿ. ಅಣ್ಣ, ಏನೋ ನಾವು ಹೋಗ್ತಾ ಇದ್ದೀನಿ ಅಂತಿದ್ದೀರಾ? ನಮ್ಮಂಥ ಬಡವ್ರ ಮನೆ ಊಟ ಮಾಡೋಣ? ಹೇ, ಹಾಗೆಲ್ಲ ಏನಿಲ್ಲಪ್ಪ. ಈಗಲೇ ಪಾಪ ನೀವು ಕಷ್ಟದಲ್ಲಿದ್ದೀರಾ, ಏನೋ ಮಾಡಿದ್ದೀರಾ, ಇದ್ರ ಮಧ್ಯ ನಾನು ಯಾಕೆ? ಅಣ್ಣ, ನಾವು ಊರಲ್ಲೂ ಈ ರೀತಿ ಹಬ್ಬ ಮಾಡಕ್ ಆಗ್ತಿರ್ಲಿಲ್ಲ. ಆ ರೀತಿ ರೆಡಿ ಮಾಡೋವಳೆ ನನ್ನ ತಂಗಿ. ಅಂದ್ರೆ ಊರಲ್ಲಿ ನಿಮ್ ಜೊತೆ ನಿಮ್ ತಂಗಿ ಇರಲ್ವಾ? ಅದು ನಮ್ ತಂಗಿ, ಒಳ್ಳೆಯದು ನಮ್ ತಂಗಿ. ಪಾಪ ಶಿವರಪ್ಪನಿಗೆ ಎಡೆಡ್ಬೇಕಾಯ್ತು, ಅದಕ್ಕೆ ಊರಿಂದ ಕರೆಸ್ದೆ. ಅವಳು ಎಲ್ರಿಗೂ ಅಡುಗೆ ಮಾಡಿ ಬಡಿಸ್ಬೇಕಲ್ಲ, ಅದಕ್ಕೆ ಕರ್ಸ್ಕೊಂಡಿದ್ದೀನಿ. ಅಣ್ಣ ನೋಡಿ, ತಿಂಡಿ ವಾಸನೆ ಹೇಗೆ ಬರ್ತಿದೆ. ನನ್ನ ತಂಗಿ ಮೈಸೂರು ಪಾಕ್ ಮಾಡಿದಾಳೆ, ಮುಟ್ಟಿದ್ರೆ ಮುರಿದೋಗುತ್ತೆ. ಹೌದು, ಒಳ್ಳೆ ವಾಸನೆ ಬರ್ತಾ ಇದೆ. ಮತ್ತೆ ನೀವು ಊಟ ಮಾಡದೆ ಹಾಗೆ ಹೋಗ್ತೀನಿ ಅಂತಿದ್ರಿ. ಇರಿ, ಬಂದೆ, ಒಂದ್ ನಿಮಿಷ. ಖಂಡಿತ ಊಟ ಮಾಡ್ಕೊಂಡು ಹೋಗ್ಬೇಕು. ನಯನ ನೋಡ್ದ, ನಮ್ಮ ಅಪ್ಪನ್ಗೆ ಎಡೆ ಇಟ್ಟಿದ್ದು ಒಪ್ಪಿಗೆ ಆಗಿದೆ ಅನ್ಸುತ್ತೆ. ಬೇರೆ ಯಾರೋ ರೂಪದಲ್ಲಿ ಬಂದು ಅವರೇ ಬಂದಿದಾರೇನೋ ಅನ್ಸುತ್ತೆ. ಇಲ್ಲ ಅಂದ್ರೆ ಈ ಪಾಳ್ ಮನೆಗೆ ಯಾರು ಬರ್ತಿದ್ರು ಹೇಳು. ನಿಜ ಅಣ್ಣ. ಹಾ, ಬಾರಮ್ಮ, ಅವ್ರನ್ನ ಮಾತಾಡ್ಸೋಣ. ಅಣ್ಣ, ನಿಮಗ್ ಬುದ್ಧಿ ಇದೆಯಾ? ನೀವು ನನ್ನ ಕಿಡ್ನಾಪ್ ಮಾಡಿರೋದು, ಹಾಗೆಲ್ಲ ಹೊರಗಿನವ್ರ ಎದುರು ಬರಬಾರ್ದು. ಓ ಹೌದಲ್ವಾ, ನೀನ್ ಹೇಳ ಸರಿಯಮ್ಮ. ಅಣ್ಣ, ಆದ್ರೆ ಅವ್ರು ಏನೇ ಅನ್ಲಿ ಈ ಹೊತ್ತಿನಲ್ಲಿ ಬಂದಿದ್ದಾರೆ, ಊಟ ಮಾಡೇ ಕಳಿಸ್ಬೇಕು. ಮತ್ತೆ ಬಿಡ್ತೀನಾ? ನೀನು ಒಳಗಡೆಯಿಂದ ಹಾಕ್ಕೊಡು, ನಾನೇ ಹೋಗಿ ಬಡಿಸ್ತೀನಿ, ಸರಿನಾ? ಅಣ್ಣ, ಹೇಗಿದ್ರು ಅವ್ರ ಹಬ್ಬದ ದಿವಸ ಬಂದಿದ್ದಾರೆ, ಅವ್ರ ಕೈಯಲ್ಲೂ ಗಣೇಶ ಪೂಜೆ ಮಾಡಿಸಿ ಅಣ್ಣ. ಅಲ್ವಾ, ಹಾಗೆ ನಮ್ಮಪ್ಪನಿಗೂ ಧೂಪ ಹಾಕಿಸ್ತೀನಿ. ಸರಿಯಮ್ಮ, ಬರ್ತೀನಿ. ನಿಮ್ ಹುಡುಗ ಎಲ್ಲ ಹೇಳ್ತಾ ಇದ್ದ, ನಾಳೆ ಬಂದು ನನ್ನನ್ನು ಭೇಟಿ ಮಾಡಿ, ಊರಲ್ಲಿ ನಿಮ್ಗೊಂದು ಮನೆ ವ್ಯವಸ್ಥೆ ಮಾಡ್ತೀನಿ. ಅಣ್ಣ ಬನ್ನಿ, ಕೈಗಲ್ ತೊಳ್ಕೋರಂತೆ ನಮ್ಮ ತಂಗಿ ಹೇಳಿದಾಳೆ, ನಿಮ್ ಕೈಯಾರ ಗಣೇಶನ್ ಪೂಜೆ ಮಾಡಿಸ್ಬೇಕಂತೆ, ಬನ್ನಿ. ಇಲ್ಲಪ್ಪ, ನನ್ನ ಕೆಲಸ ಇದೆ. ಅಣ್ಣ ಬನ್ನಿ. ಅಣ್ಣ ಅಣ್ಣ, ನೀವು ಬನ್ನಿ 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 ಅಣ್ಣ. ನಮ್ಮಪ್ಪನಿಗೆ ಎಡೆ ಇಟ್ಟಿದ್ದೀವಿ, ನೀವು ಬಂದು ಧೂಪ ಹಾಕ್ತೀರಾ? ಅಲ್ಲ, ನಿಮ್ಗೆ ಗೊತ್ತೇ ಏನಲ್ಲ, ನೀವು ಬೇಜಾರಾಗಲ್ಲ ಅಂದ್ರೆ. ಅದರಲ್ಲೇನು ಬೇಜಾರಪ್ಪ, ಬನ್ನಿ ಹೋಗೋಣ. ಹಾ, ನಡೀಗಣ, ಬನ್ನಿ ಅಣ್ಣ. ಅಣ್ಣ, ನಮ್ಮಪ್ಪನಿಗೆ ಧೂಪ ಹಾಕಿ ಅಣ್ಣ.
ಅಪ್ಪನ್ ಪುಣ್ಯವೋ ಪುಣ್ಯ, ನಿಮ್ಮಂತರೆಲ್ಲ ಬಂದು ಧೂಪ ಹಾಕ್ತೀನಂದ್ರೆ ಸುಮ್ನೆನಾ? ಈಗ ಮಾತು ಸಾಕು. ಅಡುಗೆ ವಾಸನೆಗೆ ನೀನೇನಾದರೂ ನನಗೆ ಊಟ ಹಾಕಿಲ್ಲ ಅಂತಂದ್ರೆ ನಾನೇ ಅಡುಗೆ ಮನೆಗೆ ಹೋಗಿ ಬಡಿಸ್ಕೊಂಡು ತಿಂತೀನಿ. ಅಯ್ಯೋ ಬನ್ನಿ ಅಣ್ಣ, ನಾವೇ ಬಡಿಸ್ತೀವಿ ಬನ್ನಿ.